ಜೂನ್ 8 ಮತ್ತು 9 ರಂದು ದೇಸಿ ಬೀಜೋತ್ಸವವನ್ನು ಶಿವಮೊಗ್ಗದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅಧ್ಯಕ್ಷತೆಯನ್ನ ಬಸವ ಕೇಂದ್ರದ ಬಸವ ಮಳ್ಳಸಿದ್ಧ ಸ್ವಾಮೀಜಿಗಳು ವಹಿಸಿಕೊಳ್ಳಲಿದ್ದಾರೆ. ಕೃಷಿ ವಿವಿ ಕುಲಪತಿಗಳಾದ ಡಾಕ್ಟರ್ ಜಗದೀಶ್ ಆಸಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಬದನೆಕಾಯಿ ಎಲ್ಲ ದೇಸಿ ವೆರೈಟಿ, ನಾವಿದ್ದು ನಮ್ಮದು ಇರಲಿಲ್ಲ, ಈಗ ಅದು ಸಹ ಟೆಕ್ನಾಲಜಿ ಸಿಕ್ಕಿದೆ. ಅದರಿಂದ ಮಾಡಿದಂಥ ಮಾವಿನಣ್ಣು ಅಮರಪಲ್ಲಿ ಅಂತೇಳಿ ತುಂಬ ರುಚಿಯಾಗಿರುತ್ತೆ. ಕೊನೆಯಲ್ಲಿ ಎಲ್ಲರಿಗೂ ನಾವು ರುಚಿಯಾಗಿ ತೋರಿಸ್ತೀವಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸ್ಪ್ರೆಡ್ ಆಗಿ ಇವತ್ತು ಒಬ್ಬರಿಂದ ಇಬ್ಬರು, ಇಬ್ಬರಿಂದ ನಾಲ್ಕು, ನಾಲ್ಕರಿಂದ ಹತ್ತು, ಈ ರೀತಿ ಎಲ್ಲರಿಗೂ ಸ್ಪ್ರೆಡ್ ಆಗಿ ಅದು ಜನಗಳಿಗೆ, ಸೊಸೈಟಿಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡಿದ್ದೀವಿ. ಇದ್ರ ಜೊತೆಗೆ ನಮ್ಮ ಒಂದು ಗ್ರೂಪ್ ಇದೆ, ಟೋಟಲಿ ನಾವು ಆರ್ಗ್ಯಾನಿಕ್ ಆಗಿ ಬೆಳೆದು ಅದನ್ನು ಮುಂದೆ ನಮ್ಮ ಸೊಸೈಟಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶನೂ ನಾವು ಇಟ್ಕೊಂಡು ಸುಮಾರು 100 ಜನ ರೈತರು ಆರ್ಗ್ಯಾನಿಕ್ ಆಗಿ ಬೆಳೀತಾ ಇದ್ದೀವಿ. ಈ 100 ಜನ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಬೇರೆ ಕಡೆಯಿಂದ ಸುಮಾರು ಸ್ಟಾಲ್ಗಳು ಬರ್ತಾ ಇದ್ದಾವೆ. ಅವರು ಬೇರೆ ಬೇರೆ ಥರ ಬೀಜಗಳನ್ನು ತರ್ತಾ ಇದ್ದಾರೆ. ಸೊ ಅದನ್ನು ನಮಗೂ ಉಪಯೋಗ ಆಗುತ್ತೆ, ಹಾಗೂ ಕಿಚನ್ ಗಾರ್ಡನಿಂಗ್ ಮಾಡ್ತಾ ಇರ್ತಕ್ಕಂಥವ್ರಿಗೂ ಭಾಳ ಅದ್ರದ್ದು ಉಪಯೋಗ ಇದೆ ಅಂದ್ಕೊಂಡು ಈ ಬೀಜ ಮೇಳನ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಇಲ್ಲಿ ನಮ್ಮದು ಆಹಾರ ಮೇಳನೂ ಸಹ ಸ್ವಲ್ಪ ಮಟ್ಟಿಗೆ ಸೇರಿಸಿದ್ದೀವಿ. ಆಹಾರ ಮೇಳದಲ್ಲಿ ನಮ್ಮ ಉದ್ದೇಶ ಏನು ಅಂದರೆ ವಿಷಮುಕ್ತ ಆಹಾರದ ಪದಾರ್ಥಗಳನ್ನು ಉಪಯೋಗಿಸಿ ಇದು ಜನಗಳಿಗೆ ಒದಗಿಸ್ಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶ ಇದೆ. ಅಂದರೆ ಈಗ ಏನಾಗಿದೆ ಅಂದರೆ